ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾನು ಅಕ್ಕಿಯನ್ನು ಹುಳ ಹಿಡಿಯದಂತೆ ತುಂಬ ದಿನಗಳವರೆಗೆ ಹೇಗೆ ಸಂಗ್ರಹಿಸಬಹುದು ಎಂಬುದರ ಬಗ್ಗೆ ಟಿಪ್ಸ್ಗಳನ್ನು ಹಾಕಿದ್ದೆ ಆ ವಿಡಿಯೋವನ್ನು ನೀವು ತುಂಬಾ ಇಷ್ಟಪಟ್ಟಿದ್ರಿ ಆದ್ದರಿಂದ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಈಗಾಗಲೇ ಹುಳ ಹಿಡಿದಿರುವಂತಹ ಅಕ್ಕಿಯನ್ನು ಹೇಗೆ ಕ್ಲೀನ್ ಮಾಡೋದು ಹಾಗೂ ಹುಳವನ್ನು ಸುಲಭವಾಗಿ ಹೇಗೆ ಹೋಗಲಾಡಿಸಬಹುದು ಎಂಬುದನ್ನು ಹೇಳ್ತಾ ಇದ್ದೀನಿ ಎಂದಿನಂತೆ ಈ ವಿಡಿಯೋನು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ಐಕನ್ ಬರುತ್ತೆ ಅದು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮೇಲ್ಗಡೆ ಒಂದು ಲೈಕ್ ಬಟನ್ ಅಂತ ಇದೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈಗಾಗಲೇ ಅಕ್ಕಿಯಲ್ಲಿ ಹುಳ ಹಿಡಿದಿದ್ರೆ ಹುಳಗಳನ್ನು ತೆಗೆಯಲು ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೀನಿ ಹಾಗೂ ಒಂದು ಕಪ್ಪಿನಷ್ಟು ಒಣಗಿರುವಂತಹ ಕಹಿಬೇವಿನ ಎಲೆ ಹಾಗೂ ಹದಿನೈದರಿಂದ ಇಪ್ಪತ್ತು ಲವಂಗವನ್ನು ತೆಗೆದುಕೊಂಡಿದ್ದೀನಿ ಇವಾಗ ನಾವು ಈ ಬೆಳ್ಳುಳ್ಳಿಯ ಸಿಪ್ಪೆ ಕಹಿಬೇವಿನ ಸೊಪ್ಪು ಹಾಗೂ ಲವಂಗವನ್ನು ಸೇರಿಸಿ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ನೀರಿನೊಂದಿಗೆ ನಾವು ಒಂದು ಪೇಸ್ಟನ್ನು ರೆಡಿ ಮಾಡಿಕೊಳ್ಳೋಣ ಸ್ನೇಹಿತರೆ ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೀನಿ ಈ ಎಲ್ಲ ಮೂರು ವಸ್ತುಗಳನ್ನು ನಾವು ಮಿಕ್ಸಿಯಲ್ಲಿ ಹಾಕೋಣ ಹಾಗೂ ಸ್ವಲ್ಪ ನೀರಿನೊಂದಿಗೆ ಒಂದು ಪೇಸ್ಟನ್ನು ರೆಡಿ ಮಾಡಿಕೊಳ್ಳೋಣ ಇವಾಗ ಈ ಪೇಸ್ಟು ರೆಡಿಯಾಗಿದೆ ಇದನ್ನು ನಾವು ಒಂದು ಚಿಕ್ಕ ಬೌಲ್ನಲ್ಲಿ ತೆಗೆದುಕೊಳ್ಳೋಣ ನಂತರ ಇದರ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡೋಣ ಈ ರೀತಿ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡೋಣ ಈ ಉಂಡೆಗಳನ್ನು ಮಾಡಿದ ನಂತರ ನೀವು ಫ್ಯಾನ್ ಕೆಳಗೆ ಒಣಗಿಸ್ಲಿಕ್ಕೆ ಇಡಿ ಅಥವಾ ನೀವು ಬಿಸಿಲಿದ್ರೆ ಬಿಸಿಲಿನಲ್ಲೂ ಕೂಡ ನೀವು ಒಣಗಿಸ್ಲಿಕ್ಕೆ ಇಡ್ಬೋದು ಒಂದೆರಡು ದಿನಗಳಲ್ಲಿಯೇ ಇವು ಒಣಗತ್ತೆ ಇದನ್ನು ನೀವು ಹುಳ ಹಿಡಿದಿರುವಂತಹ ಅಕ್ಕಿಯ ಡಬ್ಬದಲ್ಲಿ ಹಾಕೋದ್ರಿಂದ ಹುಳಗಳು ಹೋಗುತ್ತವೆ ಇವಾಗ ನಾನು ಇದನ್ನು ಒಣಗಿಸ್ಲಿಕ್ಕೆ ಇಡ್ತೀನಿ ಸ್ನೇಹಿತರೆ ಈ ಕಹಿಬೇವಿನ ಉಂಡೆಗಳು ಚೆನ್ನಾಗಿ ಒಣಗಿದೆ ನೀವು ನೋಡ್ಬೋದು ಇದರಲ್ಲಿ ಮಾಯಶ್ಚರ್ ಇದ್ದರೆ ಅಕ್ಕಿಗೂ ಕೂಡ ಮಾಯ್ಶ್ಚರ್ ಬರುತ್ತೆ ಆದ್ದರಿಂದ ಈ ಉಂಡೆಗಳನ್ನು ನೀವು ಚೆನ್ನಾಗಿ ಒಣಗಿಸ್ಕೊಳ್ಳಿ ಬಿಸಿಲಿದ್ರೆ ಈ ಉಂಡೆಗಳು ಚೆನ್ನಾಗಿ ಒಣಗಿದ ನಂತರ ನೀವು ಈ ಉಂಡೆಗಳನ್ನು ಹುಳ ಹಿಡಿದಿರುವಂತಹ ಅಕ್ಕಿಯ ಡಬ್ಬದಲ್ಲಿ ಹಾಕಿ ಆ ಡಬ್ಬವನ್ನು ನೀವು ಹೊರಗಡೆ ಇಡಿ ಅಂದರೆ ಮನೆ ಒಳಗೆ ಇಡಬೇಡಿ ಅಥವಾ ಸಿಂಕ್ ಹತ್ತಿರ ಕಿಚನಲ್ಲಿ ಇಡಬೇಡಿ ಯಾಕಂದರೆ ಹುಳಗಳು ಹೊರಗೆ ಬಂದಾಗ ಅವು ಮೂಲೆಯಲ್ಲೆಲ್ಲ ಸೇರಿಕೊಳ್ಳುತ್ತೆ ನಂತರ ನೀವು ಅಕ್ಕಿಯ ಡಬ್ಬವನ್ನು ಅದೇ ಜಾಗದಲ್ಲಿ ಇಟ್ಟಾಗ ಪುನಃ ಹುಳಗಳು ಅಕ್ಕಿಗೆ ಸೇರಿಕೊಳ್ಳುತ್ತೆ ಆದ್ದರಿಂದ ಆದಷ್ಟು ನೀವು ಡಬ್ಬವನ್ನು ಹೊರಗಡೆ ಇಟ್ಟರೆ ತುಂಬ ಉತ್ತಮ ಈ ಉಂಡೆಗಳನ್ನು ಅಕ್ಕಿಯ ಡಬ್ಬದಲ್ಲಿ ಹಾಕಿ ಡಬ್ಬದ ಮುಷ್ಲವನ್ನು ಅರ್ಧ ತೆರೆಯಿರಿ ಯಾಕಂದರೆ ಹುಳಗಳು ಹೊರಗೆ ಹೋಗುತ್ತೆ ಆದ್ದರಿಂದ ಅರ್ಧದಷ್ಟು ನೀವು ಮುಷ್ಲವನ್ನು ಹಾಕಿಡಿ ಒಂದು ವೇಳೆ ನೀವು ಬಿಸಿಲಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಈ ಕೈಂಬೇವು ಹಾಗೂ ಲವಂಗಕ್ಕೆ ತುಂಬಾ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಅದ್ರ ಜೊತೆಗೆ ನಾವು ಬೆಳ್ಳುಳ್ಳಿಯ ಸಿಪ್ಪೆಯನ್ನು ಕೂಡ ಸೇರಿಸಿದ್ದೀವಿ ಇದಕ್ಕೂ ಕೂಡ ತುಂಬ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಇದರಿಂದ ಹುಳಗಳು ಬೇಗನೆ ಹೋಗುತ್ತೆ ಇದನ್ನು ನೀವು ಒಂದೆರಡು ಗಂಟೆವರೆಗೆ ಡಬ್ಬವನ್ನು ಹೊರಗಿಟ್ಟರೆ ಸಾಕು ಬೇಗನೆ ಹುಳಗಳು ಹೋಗುತ್ತವೆ ಸ್ನೇಹಿತರೆ ಈ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಥ್ಯಾಂಕ್ ಯು